ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಸ್ವರ್ಣವಾಹಿನಿ. ನಾನು ನಿಮ್ಮ ಪ್ರೀತಿಯ ಕಿರಿಗುರು ಸಿಕ್ಸ್ ಪ್ಯಾಕ್ಸಿನ ಬಂದಾಯಿತು. ಆಲ್ರೆಡಿ ನನ್ನ ಶೋನ ಸ್ಟಾರ್ಟ್ ಮಾಡೋ ಟೈಮ್ ಕೂಡ ಆಗೋಯ್ತು. ಪ್ರತಿ ವಾರದಂತೆ ಈ ವಾರವೂ ಸಹ ಒಳ್ಳೊಳ್ಳೆ ಮಜಾಗಳನ್ನ ಕೊಡ್ತೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಯಾವ್ಯಾವ ಕಾನ್ಸೆಪ್ಟ್ ತೊಗೊಂಡು ಯಾವ್ಯಾವ ರೀತಿ ಬಕರ ಮಾಡ್ತೀನಿ ಅಂತ ನೋಡ್ತಾ ಇರಿ, ಹಾಗೆ ಎಂಜಾಯ್ ಮಾಡ್ತಾ ಇರಿ. ಈಗ ಫಸ್ಟ್ ಕಾಲರ್ನ ಕಾಲ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವ ರೀತಿ ಕಾಲ್ ಎಳಿತೀನಿ, ಯಾವ ರೀತಿ ಬಕರ ಮಾಡ್ತೀನಿ, ಯಾವ ರೀತಿ ಚಮಕಾಯಿಸ್ತೀನಿ ಅಂತ ನೋಡ್ತಾ ಇರಿ. ಹಲೋ ಹಲೋ, ಯಾರಿದ್ದ ನಾಗಾನ ಮಾತಾಡ್ತಾ ಇರೋದು? ಹೌದು. ಇದು ಎಲ್ಲಿದ್ದೀರಾ ನೀವು ಈಗ? ಮನೆ ಹತ್ರ ಇದ್ದೀನಿ. ಮನೆ ಹತ್ರ ಇದ್ದೀರಾ? ಸರ್, ಈಗ ನಾವು ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ IPL ಬತ್ತೈತಲ್ಲ. ಹೇಳಿ. IPL ಬತ್ತೈತಲ್ಲ. IPL? ಹಾಂ, ನೆಕ್ಸ್ಟು. ಹಾಂ ಹೇಳಿ. ಹಾಂ, ಅದರಲ್ಲಿ ಈಗ ಎಲ್ಲ ಯಾರ್ಯಾರು ಬೆಟ್ಸ್ ಕಟ್ತಾ ಇರ್ತಾರೆ ಅವ್ರದ್ದೆಲ್ಲ ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ. ನಿಮ್ಮ ನಂಬರ್ನ ಚೇತು ಅವ್ರು ಕೊಟ್ಟರು. ಅದೇನೇ ಸರ್, ಈಗ ಅದಕ್ಕೇ ಈಗ ಆ ಗ್ರೂಪ್ ಎಲ್ಲ ಮಾಡ್ತಾ ಇದ್ದೀವಲ್ಲ, ನೀವು ಮೆಂಬರ್ ಆಗ್ತೀರಾ ಅಂತ ಕೇಳೋಕೆ ಕಾಲ್ ಮಾಡಿದೆ. ಸರ್, ನನ್ನ ಹೆಸರು ಮಹೇಶ್ ಅಂತ. ಅದಕ್ಕೇ ಈಗ ದೊಡ್ಡ ದೊಡ್ಡ ಅಮೌಂಟ್ ಎಲ್ಲ ಬರುತ್ತಲ್ವ, ಸುಮ್ಮನೆ ಈಗ ನಿಮ್ಮ ನೀವು ಬೇರೆ ಬೇರೆಯವ್ರ ಜೊತೆ ಎಲ್ಲ ಬೆಟ್ಸ್ ಕಟ್ಟಿರ್ತೀರಾ, ಅವ್ರು ಅಮೌಂಟ್ ಕೊಡಲ್ಲ, ಸುಮ್ಮನೆ ನಿಮಗೂ ಲಾಸ್ ಆಗುತ್ತೆ ಅವ್ರಿಗೂ ಲಾಸ್ ಆಗುತ್ತಲ್ವಾ. ಅದಕ್ಕೆ ಅವರೇ ಹೇಳಿದ್ರು ಸರ್, ಅವ್ರು ಹೇಳ್ಬಿಟ್ಟು ನಂಬರ್ ಕೊಟ್ಟರು. ಚೇತು ಚೇತು ಸರ್, ಅದೇ ಶಿಫ್ಟ್ ಎಲ್ಲ ಓಡಿಸ್ತಾರಲ್ಲ ಸರ್ ಬೆಂಗಳೂರಲ್ಲಿ ಅವರು. ಇಲ್ಲ ಮಾಡ್ತಾರೆ ಸರ್. ಇಲ್ಲ ಈಗ ಮಾಡ್ತಾ ಇದ್ದೀರಂತೆ ನೀವು, ಅದಕ್ಕೆ ಕೇಳಿಬಿಟ್ಟು ಮಾಡೋಣ ಅಂತಂದೆ. ಸರ್ ಅಲ್ಲ, ಈಗ ನಿಮಗೂ ತುಂಬ ಲಾಸ್ ಆಗುತ್ತಲ್ವಾ, ಸುಮ್ಮನೆ ನಾವು ಒಂದು ಲಾಸ್ಟ್ ಇಯರ್ ಸುಮಾರು ಕಳ್ಕೊಂಡಿದ್ದೀರಂತೆ, ಅದಕ್ಕೋಸ್ಕರ ಒಂದು ಬೆಸ್ಟ್ ಬೆನಿಫಿಟ್ ಕೊಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ನಾನು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿ, ಈಗ ನೀವು ಮಾಡೋದ್ರಿಂದ ನಮಗೂ ಲಾಭ ಐತೆ. ಸರಿ, ಏನ್ತಕ್ಕೆ ಮಾಡಲ್ಲ, ಮಾಡ್ಬೇಕು ನೀವು. ನಿಮ್ಮೆಲ್ಲ ನಮ್ ಕಡೆ ನಾವು ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇರೋದು, ನೀವೇ ಹಿಂಗ ಅಲ್ಲ ಸರ್. ಈಗ ಲಕ್ಷಾಂತರ ರೂಪಾಯಿ ದುಡ್ಡು ವೇಸ್ಟ್ ಆಯ್ತಾ ಕೂತೈತೆ, ಅದ್ರ ಬದಲಾಗಿ ನಾವು ಏನಾದ್ರು ಮಾಡ್ತೀವಿ ಅಂದ್ರೆ ತಾನೇ ನೀವು ಮಾಡ್ಬೇಕು. ನಾವು ಮಾಡೋದ್ ಯಾಕೆ ಮಾಡ್ತೀರಾ? ಸೊ ನೀವೇನಾದ್ರೂ ಮಾಡ್ಕೊಳ್ಳಿ, ಈಗ ಗ್ರೂಪ್ಗೆ ನಾನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಸರಿನಾ? ಮುಂದೆ ಏನಾದ್ರು ಪೊಲೀಸ್ ಕಿರಿಸ್ಕಾಯಿ ಸಿಗಾಕಟ್ರೆ ನಮ್ಮ ಹೆಸರು ಮಾತ್ರ ಹೇಳ್ಬಾರ್ದು ಈಗಲೇ ಹೇಳಿದ್ದೀನಿ ಸರಿನಾ? ನಿಮ್ಮತ್ರ ಹೇಳೋದು ಈಗ ಆ್ಯಡ್ ಮಾಡಿದ್ದೀವಿ, ನಾವೇನು ಮಾಡೋಕ್ಕಾಗುತ್ತೆ? ಹಾಂ, ನಿಮ್ಮತ್ರ ಹೇಳಬೇಕು, ನಾನು ಏನು ಹೇಳ್ತೀನಿ, ನಾನು ಹೇಳ್ತಿದ್ದಾನೆ ಅಷ್ಟೇ. ನಾನು ಮಾಡಲ್ಲ ಅಂತ ನಾನೇನಿಲ್ಲ, ಮಾಡಿದ್ರೆ ಫೇಕ್ ID ನಿಮ್ದೇ ಮಾಡ್ಬಿಟ್ಟು ಮಾಡ್ತೀನಿ ಅಷ್ಟೇ, ನನಗೇನು ತಲೆಗೇನೆ ಕೆಡ್ಸ್ಕೊಳ್ಳೋದಿಲ್ಲ. ಮಾಡ್ರಿ, ಕಾಲ್ ರೆಕಾರ್ಡ್ ಆಗ್ತಿದೆ, ಎಲ್ಲ ರೆಕಾರ್ಡ್ ಆಗ್ತಿದೆ, ತಗೊಂಡು ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ. ನಾನೇನಿಲ್ಲ ಸರ್, ಈಗ ನಾನು ಮಾತಾಡೋಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬಿಟ್ಟು ಆಮೇಲೆ ಮಾಡಿದವ್ರು ಸರ್ ಇವರು ಅಂತ ನಾನು ಹೇಳ್ತೀನಿ. ನೀವು ಪ್ರತಿಯೊಂದು ರೆಕಾರ್ಡ್ ಆಗ್ತಿದೆ, ಗೊತ್ತಾಗುತ್ತೆ ಯಾರು ಅಂತ, ಯಾರು ಬಂಡವಾಳ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಬಂಡವಾಳನೇ ಹಾಕ್ಬಿಟ್ಟು ಎಲ್ಲರೂ ಇದ ಬಿಸ್ನೆಸ್ ಮಾಡೋದು, ಬಂಡವಾಳ ಹಾಕ್ತೇನೆ ಯಾರು ಮಾಡಲ್ಲ ಸಮಯ. ಅಲ್ಲ ಈಗ ಮಾಡಿ ಅಂತ ಹೇಳ್ತಾ ಇದ್ದೀನಿ, ನಿಮ್ಮಿಂದ ನಮಗೂ ಲಾಭ ಆಯ್ತದೆ ಅಂತ ನಾವು ಬದುಕತ್ತೀವಿ. ಹೂವಿನ ಜೊತೆ ನಾರು ಸರ್ಕಾರಕ್ಕೆ ಅಲ್ಲ ಮಾಡ್ಬೇಕಂದ್ರೆ ನಿಮ್ಮೆಲ್ಲ ನಮ್ ಕಡೆ ನಾವು ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಈಗ ಒಂದ್ ರೂಮ್ ಬಾಡಿಗೆ ತಗೊಂಡು ಅದಕ್ಕೆ ಟಿವಿ ಹಾಕಿ ನಿಮ್ಗೆಲ್ಲ ಸ್ನಾಕ್ಸ್ ಎಲ್ಲ ಪ್ರೊವೈಡ್ ಮಾಡಿ ಎಣ್ಣೆ ತರಿಸಿ ನಾವೆಲ್ಲ ಮಾಡ್ತಾ ಇದೀವಿ, ಹಂಗನ್ಬಿಟ್ಟು ನೀವು ಈಗ ಬೇಡ ಅಂದ್ರೆ ರೇ ಯಾರು ಹೇಳಿ. ಈಗ ನಾನು ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಸರಿನಾ? ನಿಮ್ನೆಲ್ಲ ನಂಬ್ಕೊಂಡು ಈಗ ಏನಾದ್ರೆ ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಗೊತ್ತಿಲ್ಲ. ಅಲ್ಲ ಈಗ ಹಳೆ ಬಂಡವಾಳ ಎಲ್ಲ ತೆಗೆದು ನಾವು ಅಷ್ಟೇನೆ, ನಿಮ್ದೆಲ್ಲ ನಮ್ಮ ಹತ್ರ ಐತೆ ಸರಿನಾ? ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟ ಮಾಡ್ಬೇಕಷ್ಟೇ ನೀವು. ಅದನ್ ಬಿಟ್ಬಿಟ್ಟು ಇವೆಲ್ಲ ಮಾಡಲ್ಲ ಪಾಡಲ್ಲ ಅಂದ್ರೆ ಸರಿ ಇರಲ್ಲ, ಕೇಳ್ಕೊಳ್ಳಿ. ನೀನ್ ಯಾವ ದೊಡ್ಡ ದೊಡ್ಡ ನಾಯಕ ಆದ್ರೂ ಸರಿ, ಇನ್ನೊಬ್ಬ ಆದ್ರೂ ಸರಿನೇ, ನಾನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಸರಿನಾ? ಓಲಬಲ್ ಅಂತ ಯಾರ್ಗಂತ ಇದ್ಯಾ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಈಗ ನಾವ್ ನಿಮ್ನೆಲ್ಲ ನಂಬ್ಕೊಂಡು ನಮ್ ಕಾರ್ ಎಲ್ಲ ಅಡ ಮಾಡ್ಬಿಟ್ಟು ನಾವ್ ಇದೆಲ್ಲ ಸ್ಟಾರ್ಟ್ ಮಾಡಿರೋದು, ಈಗ ನೀವೇ ಹಿಂಗ ಅನ್ಬಿಟ್ರೆ ಏನೀಗ? ಅಲ್ಲ ಈಗ ನಾನೇನಾರ ಅಲ್ಲಿ ನೀನ್ ದಡ್ಡನ ಜಾಣನ ಬರ್ತಿದ್ದೀನಿ
ನಾನು ಏನಾದ್ರು ಮಾಡ್ಕೋತೀನಿ, ನೀನು ಮಧ್ಯದಲ್ಲಿರೋನು ಮಧ್ಯದಂಗೆ ಇರೋ, ನೀನು ಈತ ಗಂಡಸು ಅಲ್ಲ ಐತೆ ಗೆಣಸು ಅಲ್ಲ ಅಂದಂಗೆ ಆಡ್ಬೇಡ ನೀನು. ಮಗನೆ ಗಂಟು ಯಾರು ಪ್ರೂವ್ ಮಾಡ್ಬೇಕು ಅಂತ ಹೇಳು, ಅದ್ರ ಬಗ್ಗೆ ಮಾತಾಡ್ಬೇಡ ಗಂಡಸು ಬಗ್ಗೆ. ಮಗನೆ ನೀ ಎಲ್ಲೇ ಪರವಾಗಿಲ್ಲ, ಮಾತ್ರ ಉಳಿಕೆ ಬಂದ್ ಮಾತ್ರ ಏನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ ಮಾತ್ರ. ಅಲ್ಲ ನೀನು ಏನ್ ಬೇಕಾದ್ರು ಮಾಡುವೆ ನೀನು, ನೆಕ್ಸ್ಟ್ ನನ್ನ ಹೆಸರು ಕೇಳಿದಾಗ ನೀನ್ ಎದುರ್ಕತಿಯ ಈಗೆಲ್ಲ ಏನ್ ಬೇಡ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಇರೋ, ಫೋನ್ ಎತ್ತು ಮಾತಾಡ್ಬೇಡ ಮಾತ್ರ. ನೀನ್ ತಾಕತ್ತಿದ್ರೆ 5 ನಿಮಿಷ ಬಿಟ್ಕೋ, ಫೋನ್ ಎತ್ತು ಆಮೇಲೆ ಮಾತಾಡ್ತೀನಿ. ಏನ್ಕೆ ಏನ್ ಕೇತದಿಲ್ಲ ಫೋನ್ ನೀನು? ಹಲೋ ನೀ ಯಾವ ನೀನು? ಕಿರಿಗುರು ಸಿಕ್ಸ್ ಪ್ಯಾಕ್ ಸೀನ್ ಅಂತ ಸ್ವರ್ಣ ಟಿವಿ ಮಂಡ್ಯದಿಂದ ಕಾಲ್ ಮಾಡ್ತಾ ಇರೋದು ನಾಗೇಶ್ ಅವರೇ. ನಿಮ್ಮ ಫ್ರೆಂಡ್ ಚೇತು ಅವ್ರ ನಂಬರ್ ಕೊಟ್ಟರು ಬಕರ ಮಾಡಿ ಅಂತ, ಇಷ್ಟೊತ್ತವರೆಗೂ ಮಾಡಿ ತಮಾಷೆಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏ ನಾಗೇಶ್ ಅವರೇ, ಇಷ್ಟೊತ್ತವರೆಗೂ ಮಾಡಿ ತಮಾಷೆಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸರಿನಾ? ಓಕೆ ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ನಾನು ಯಾವ ರೀತಿ ಬಕ್ರ ಮಾಡಿದೆ, ಯಾವ ರೀತಿ ಚಮಕಾಯಿಸ್ದೆ, ಯಾವ ರೀತಿ ಕಾಲು ಎಳೆದೆ ಅಂತ ನೆಕ್ಸ್ಟ್ ಪವಿತ್ರ ಅವ್ರು ಕಾಲ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವ ರೀತಿ ಕಾಲು ಎಳಿತೀನಿ, ಯಾವ ರೀತಿ ಚಮಕಾಯಿಸ್ತೀನಿ, ಯಾವ ರೀತಿ ಬಕ್ರ ಮಾಡ್ತೀನಿ ಅಂತ ನೋಡ್ತಾ ಇರಿ. ಹಲೋ 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 ಹಲೋ, ಯಾರು ತಾವ? ತಾವ ಸರ್, ಇದು ಆ ವಿಡಿಯೋ ತಾನೇ ಮಾತಾಡ್ತಾ ಇರೋದು ನೀವು? ಹರಿದ್ರೆ ಸರ್, ಆ ವಿಡಿಯೋ ಅಲ್ವಾ ಮಾತಾಡ್ತಾ ಇರೋದು? ಸರ್ ಇಲ್ಲಿ ಫೋನಿಂದ ಮಾತಾಡ್ತಾ ಇರೋದು ನಾವು, ಆ ವಿಡಿಯೋ ತಾನೆ ನೀವು ಮಾತಾಡ್ತಾ ಇರೋದು? ಇಲ್ಲಿ ದೊಡ್ಡ ಕಾಲಿಂಗ್ ಸರ್ಪ ಬಂದ್ಬಿಟ್ಟೈತಿ ಇಲ್ಲಿ ಒಳಗಡೆಗೆ. ಸರ್ ಇಲ್ಲಿ ಮುಳುಗುಡ ಹತ್ರ. ಯಾವ್ರ ಹತ್ರ? ಅಲ್ಲ ರೀ, ನೀವ್ ಯಾರು ಹೇಳ್ರಿ ಮಾತಾಡ್ತಾ ಇರೋದು, ಆ ವಿಡಿಯೋರ ಇಲ್ಲ ಚೇಂಜ್ ವಿಡಿಯೋರ? ಯಾರಲ್ಲ ಯಾಕ್ರಿ ಫೋನ್ ಎತ್ಕ ಫೋನ್ ಎತ್ಕ ನಮ್ ಪ್ರಾಣಿ ಹೇಳ್ತೀರಾ ನೀವು? ಈಗ ಆ ವಿಡಿಯೋ ಅಂದ್ರೆ ಹೂ ಅನ್ಬೇಕು. ಇಂಧನ ಅಲ್ಲ, ಇಂಧನ ಸಚಿವರು ಡಿ ಕೆ ಶಿವಕುಮಾರ್ ಅವ್ರ ಆಗಿದ್ರು ಅವಾಗ, ಅವ್ರದ್ದು ಯಾಕೆ ಎತ್ಕೋತೀರ ಈಗ ನೀವು? ಏನ್ ತಡಿಬೇಕು, ಇದೇನು ತಡಿಕಾಯ್ತಲ್ಲ, ಎಲ್ಲ ಮಾಡ್ಬಿಟ್ಟೆ ಬಂದಿದ್ದಾರೆ. ಹಲೋ ಹೇಳ್ರಿ, ಯಾರು ಹೇಳ್ರಿ ನೀವು ಮಾತಾಡ್ತಾ ಇರೋದು? ಸರ್ ಈಗ ಚೀಲ ಗಿಲ್ಲ ಎಲ್ಲ ತತ್ತಿರ, ನಾವೇ ಏನಾದ್ರು ಬ್ಯಾಗ್ ಕೊಡ್ಬೇಕು ಆ ವಿಡಿಯೋಕೆ? ಅಲ್ರಿ, ಎಲ್ಲಿ ಹಚ್ಚಿರಿ, ಯಾರು ಹಚ್ಚಿದ್ರಿ ನಿಮಗೆ ಫೋನ್? ಇದು ಹಚ್ಚಿದ್ರ ಫೋನ್ ಇಲ್ಲ ಸರ್, ನಾವು ತರಕಾರಿ ಗಿರ್ಕರಿ ಎಲ್ಲ ಹಚ್ಚೋರಲ್ಲ, ಸರಿಯಾ? ಅಲ್ರಿ, ಈ ಫೋನ್ಗೆ ಯಾರು ಹಚ್ಚಿದ್ರಿ? ನೀವ್ ಹಚ್ಚಿದ್ರ ಅವ್ರ ಹಚ್ಚಿದ್ರ? ನಾನ್ ಏನ್ ಹಚ್ಚಲಿ ಸರ್ ಫೋನ್ಗೆ? ಅಲ್ಲ ಈಗ ಹಚ್ಚಿರಲ್ಲ, ಮಾತಾಡ್ತಿರಲ್ಲ. ಅದೇ ಮಾತಾಡ್ತಾ ಇದ್ದೀನಿ, ಸರಿನಾ? ನೀವ್ ಯಾರು ಹೇಳಿ ಮಾತಾಡ್ತಾ ಇರೋದು? ನಿಮ್ಗೆ ಯಾರು ಹೇಳಿದ್ರು ಬಾರ್ರಿ ಅಂತ ಹೇಳಿ? ಅಲ್ಲ ಈಗ ಹಾವು ಅಲ್ಲಿ ಬಂದ್ಬಿಟ್ಟೈತೆ ಸರ್, ಈಗ ಅಲ್ಲಿ ಅವ್ರ ಮನೆಯವರೆಲ್ಲ ಎದ್ರಕಂದು ಅಟ್ಟದ ಮೇಲೆ ಇದ್ರ ಮೇಲೆಲ್ಲ ಕೂತ್ಕೊಬಿಟ್ಟವ್ರೆ. ನೀವ್ ಇಷ್ಟು ಕೂಲ್ ಆಗಿ ಮಾತಾಡ್ಕೊಂಡು ಈಗ ಚೀಲ ಹಾಕತ್ತೀರ ಏನ್ ತತ್ತೀರ ಹೇಳಿ? ಅಲ್ರಿ, ಹೇಳಿದಾರೆ ಯಾರು ಈ ನಂಬರ್ ಬಂದಿ ಸರ್? ನಾವು ಹೇಳಿಲ್ಲ. ಐಡಿಯಾ ಇಲ್ಲ ಅಂದ್ಮೇಲೆ ವಡಾಫೋನ್ ತಗೊಳ್ರಿ, ನಿಮ್ ಕಡೆ ನಮ್ಗೆ ಯಾಕ್ರಿ ಪ್ರಾಣ ತಿಂತೀರಾ? ಅಲ್ಲಿ ಎಷ್ಟೊಂದ್ ಜನ ಸಾವನ್ ಬದುಕಿದ ಮಧ್ಯೆ ಓಡಾಡ್ತವ್ರೆ, ನೀವ್ ಅದನ್ ಬಿಟ್ಬಿಟ್ಟು ಐಡಿಯಾ ವಡಾಫೋನ್ ಏರ್ಟೆಲ್ ಅನ್ಕ ಕೂತಿದ್ದೀರಲ್ಲ ನೀವು? ಹ್ಮ್, ಯಾವ್ ತಗೋಣ ಈಗ? ಯಾವ್ ತಗತ್ತೀರ ಹೇಳಿ? ಯಾವ್ದು ಮಾಡೋಣ ರೀ ಸ್ವಾಮಿ, ನಮ್ಗೆ ಜಾಸ್ತಿ ಮಾತಾಡಕ್ ಟೈಮ್ ಇಲ್ಲ ಈಗ. ಈಗ ಆ ವಿಡಿಯೋ ಏನ್ ಹೇಳಿ? ಅಲ್ಲ ಮತ್ ಯಾವ್ದು ಮಾಡೋದ, ಏರ್ಟೆಲ್ ವಡಾಫೋನ್ ತಗೋಣ ಅಂದ್ರೆ ಮತ್ ಯಾವ್ದು ತಗೋಣ? ಯಾವ್ದಾರು ತಕ ನಿಮ್ ಕಿವಿಗಾರ ಹಾಕೊಳ್ಳಿ, ಎಲ್ಗಾರ ಹಾಕೊಳ್ಳಿ, ಯಾರು ಈಗ ನನಗೆ ಸುಮ್ನೆ ತಲೆ ಕೆಡಿಸ್ಬೇಡಿ ನೀವು, ಸರಿನಾ? ನಾವ್ ಹಚ್ಚಿಲ್ಲ ತಗೋರಿ, ಇಟ್ಟು ಬಿಡ್ರಿ. ಏನ ನಾವ್ ಹಚ್ಚಿಲ್ಲ? ಹಚ್ಚಿಲ್ಲ, ಇಟ್ಟು ಬಿಡ್ರಿ. ಏನ್ ಹಚ್ಚಿಲ್ಲ ನೀವು? ಇಲ್ಲಿ ಯಾರ್ಗಾರ ಗಾಯಗಿ ಆಗದ ಔಷಧಿ ಹಚ್ಚಿಕೆ ನೀವು? ನನ್ನ ಪ್ರಕಾರ ಇವ್ರು ಫೋನ್ ಎತ್ತಾ ಇಲ್ಲ ಅಂದ್ರೆ ಪಕ್ಕ ಆ ವಿಡಿಯೋಕ್ಕೆ ಹೋಗೋರು ಅಂತ ಅನ್ಕೋತೀನಿ. ನಾನು ಎಷ್ಟೇ ಸರಿ ಫೋನ್ ಮಾಡಿದ್ರು ಇವರು ಕೂಡ ಫೋನ್ ಎತ್ತಾ ಇಲ್ಲ, ಹಾವು ಸಿಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನೆಕ್ಸ್ಟ್ ಯಾರು ಕಾಲ್ ಎಳಿತೀನಿ, ಯಾವ ರೀತಿ ಚಮಕಾಯಿಸ್ತೀನಿ ಅಂತ ನೋಡ್ತಾ ಇರಿ. ಹಲೋ ಹಲೋ, ಅಲ್ಲ ನೀವು ಈಗ ನಿಮ್ಮ ಮೊಬೈಲ್ ಇದ್ರೆ, ನಿಮ್ಮ ಹತ್ರ ಚೆನ್ನಾಗಿರೋ ಫೋಟೋ ಇದ್ರೆ ನೀವೇ ಮಡಿಕೊಳ್ಳಿ, ಅದನ್ನ ಬೇರೆಯವ್ರಿಗೆಲ್ಲ ಯಾಕೆ ಹಾಕ್ತೀರಾ ನೀವು? ಅದ್ರಲ್ಲಿ ಬೇರೆ ಒಂದು ಟ್ಯಾಗ್ ಲೈನ್ ಬೇರೆ, ನೀವು ಬೇರೆಯವ್ರಿಗೆ ಒಳ್ಳೇದನ್ನು ಮಾಡಿ ನಿಮಗೆ ಒಳ್ಳೇದಾಯ್ತದೆ ಅಂತ ಅನ್ನಕ್ಕೆ ನೀವ್ ಯಾರು? ಅಲ್ಲ ನಾನು ಒಳ್ಳೆಯವನಾರ ಆಗಿರ್ತೀನಿ ಇಲ್ಲ ಕೆಟ್ಟವನಾರ ಆಗಿರ್ತೀನಿ? ನಾನ್ಸೆನ್ಸ್, ನೀನ್ ಯಾವಾಗ ಸೆಂಡ್ ಮಾಡ್ಕೊಳ್ಳೋ ಫೋಟೋಸ್? ನಾನು ಯಾಕಂದ್ರೆ ಇನ್ನೊಂದ್ ಫೋಟೋ ಸೆಂಡ್ ಮಾಡ್ಲಿ, ನಾನ್ಸೆನ್ಸ್ ನನ್ನ ಫೋಟೋ ಡಿಪಿಗಾರ ಹಾಕಿದ್ದೀನಿ.
ಏನ್ ಮಾಡ್ಬಿಡ್ತೀಯ ಅಂದಿನೋ? ಹಲೋ, ಅದ್ರಲ್ಲಿ ಬೇರೆ ನನ್ ಫೋಟೋ ಸೆಂಡ್ ಮಾಡಿದ್ರೆ 254 GB ಮೆಮೊರಿ ಕಾರ್ಡ್ ಫ್ರೀ ಆಗಿ ಕೊಡ್ತೀನಿ ಅಂತ ಬೇರೆ ಎಲ್ಲ ಹಾಕೋದು. ನೀವು ಫೋಟೋ ಚೆನ್ನಾಗಿದ್ರೆ ನೀವೇ ಮಾಡಿಕೊಳ್ರಿ. ಹಲೋ, ಯಾರು ಯಾರು ಅದಕ್ಕೆ ಏರ್ಟೆಲ್ ಕಸ್ಟಮರ್ ಕೇರ್ ಅನ್ಕೊಂಡಿದ್ದೀರಿ? ಇಲ್ಲ, ಯಾರು ಮಾತಾಡ್ತಾರ ನೀವು? ಅಲ್ಲ ಸಮಯ, ಅಲ್ಲಿ ಫಸ್ಟ್ ಮಾತಾಡಿದ್ರಲ್ಲ ಅವ್ರ ಕೈ ಕೊಡಿ. ನೀವ್ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಅಣ್ಣ ಮಾತಾಡ್ತಿರೋದು. ಅಣ್ಣನಾರು ಆಗಿರೋ ಇಲ್ಲ ಅವ್ರ ತಮ್ಮನಾರು ಆಗಿರೋ, ಫಸ್ಟ್ ಫೋನ್ ಕೊಡು ಬಾಯಿ ಮುಚ್ಕೊಂಡು ಅವ್ರ ಕೈಗೆ. ಅಲ್ಲ, ಫೋಟೋ ಸೆಂಡ್ ಮಾಡು ಅಂತ ಇಲ್ಲ, ಅವ್ರು ಕಳಿಸ್ಬಿಟ್ಟು ಈ ತರ ಎಲ್ಲ ಮಾಡೋರಲ್ಲ ಸರಿನಾ? ಅವರು ಯಾರು ಫೋಟೋ ಯಾರು ಸೆಂಡ್ ಮಾಡಿದ್ರು? ಕೊಡಪ್ಪ ಫೋನ್ ಅವ್ರ ಕೈಗೆ. ನೀನು ತಲೆ ತಿಂಗ್ ಕಳಿಸ್ಬಿಟ್ಟು ಬೇರೆಯವ್ರಿಗೆಲ್ಲ ಒಳ್ಳೇದು ಬಯಸು, ನಿನ್ಗೆ ಒಳ್ಳೇದು ಅಂತ ಬೇರೆ ಕಳಿಸೋರು. ಅವರು ನಿನ್ಗೆ ಪದೇ ಪದೇ ಎಲ್ಲ ನಿನ್ಗೆ ಕತೆ ಪುರಾಣ ಎಲ್ಲ ಹೇಳ್ಕೊ ಕೂತ್ಕೊಳಕ್ ಆಗಲ್ಲ. ಕೊಡಪ್ಪ ಫೋನ್ ಅವ್ರ ಕೈಗೆ. ಬುಟ್ ಹಾಕಕ್ ಏನ್ ಇಲ್ಲಿ, ಏನ್ ಹಿಡ್ಕೊಂಡಿದೀನಿ ಬುಡಕ್ಕೆ? ಅಲ್ಲ ಸ್ವಾಮಿ, ಫೋನ್ ಕೊಡಿ ಸ್ವಾಮಿ ಅವ್ರ ಕೈಗೆ. ನೀವು ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪ್ರಜ್ವಲ್ ಅವ್ರ ಕಾಲ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವ ರೀತಿ ಕಾಲ್ ಹಿಡಿತೀನಿ, ಯಾವ ರೀತಿ ಚಮಕಾಯಿಸ್ತೀನಿ, ಯಾವ ರೀತಿ ಬಕರ ಮಾಡ್ತೀನಿ ಅಂತ ನೋಡ್ತಾ ಇರಿ. ಹಲೋ ಹಲೋ, ಯಾರು ಹೇಳಿ? ಪ್ರಜ್ವಲ್ ನಾ ಮಾತಾಡ್ತಾ ಇರೋದು. ಹೌದು ರೀ ಸ್ವಾಮಿ, ನಿಮ್ಗೆ ಒಂಚೂರ ಬುದ್ಧಿ ಆಯ್ತಾ? ಹಾ, ಬುದ್ಧಿ ಆಯ್ತಾ? ಹೇಳಿತ್ತು ಅಷ್ಟೇನೆ, ನಾನು ಹೇಳಿದ್ದು ಮಾತ್ರ ಆನ್ಸರ್ ಮಾಡ್ಬೇಕು, ರಿಪೀಟ್ ಕ್ವಶನ್ ಕೇಳಬಾರ್ದು. ಅಲ್ಲ, ಈಗ ತೆಂಗಿನಕಾಯಿ ಕಳಿಸ್ತೀನಿ ಅಂದ್ರಲ್ಲ, ಯಾಕೆ ತಿಂದ ಕಳಿಸಿರಲ್ಲ ಸ್ವಾಮಿ? ಇಲ್ಲಿ ನಾಳೆ ಐತೆ. ಎಷ್ಟು ಬೇಕು ಎಷ್ಟು ಬೇಕು? ಹಾ, ಎಷ್ಟು ಬೇಕು ರೀ? ಇಲ್ಲರೆ ತೆಂಗಿನಕಾಯಿ ಕಳಿಸ್ಕೊಡಿ ಅಂದಿದ್ನಲ್ರಿ, ತಿಪ್ಪುರ ಯಾವನ ನೀನು? ಅಲ್ಲ, ಕಳಿಸ್ಕೊಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಅಮೌಂಟ್ ಎಲ್ಲ ಏನ ಎಲ್ಲಿದ್ದೀನಿ ನೀವು? ಓ, ಎಲ್ಲಾರು ಇರ್ತೀನಿ, ಕಳಿಸ್ಕೊಡ್ತೀನಿ ಅಂದ್ರೆ ಬಾಯಿ ಮುಚ್ಕೊಂಡು ಕಳಿಸ್ಕೊಡು. ನಲಗಿದಣ್ಣ ಈಗ ವೆಂಕಟೇಶ್ ಅವ್ರ ಕಾಲ್ ಮಾಡ್ತಿದ್ದೀನಿ. ಅವ್ರಿಗೆ ಯಾವ ರೀತಿ ಕಾಲ್ ಹೇಳ್ತೀನಿ, ಯಾವ ರೀತಿ ಚಮಕಾಯಿಸ್ತೀನಿ, ಯಾವ ರೀತಿ ಬಕರ ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ. ಯಾರಿದ್ದು ಗಂಗಾವ್ರ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು? ಅಲ್ಲ ಸರ್, ಈಗ ನಾವು ಒಂದು ಟಿವಿ ಕೊಟ್ಟಿರ್ತೀವಿ, ಆ ಟಿವಿನ ನೆಟ್ ಕೊಡಬೇಕಾಗಿರೋದು ನೀವೇನೆ ತಾನೇ? ಒಂದು ಟಿವಿ ಕೊಟ್ಟಾಗ ಟಿವಿನ ನೆಟ್ ಕೊಡ್ಬೇಕಲ್ವಾ ಸರ್ ನೀವು? ಅದ್ಯಾಕೆ ಸರ್ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಬಿಚ್ಕ ಬಿಚ್ಕೊಂಡು ನೀವು ಟಿವಿ ಕೊಡ್ತಾ ಇದ್ದೀರಾ? ನೀವು ಮೂರನೇ ಸರಿ ನಿಮ್ಗೆ ರಿಪೇರಿ ತಗೊಂಡು ಕೊಡ್ತಾ ಇರೋದು ನಾವು. ಹಲೋ, ನಿಂತ ಕರೆಕ್ಟ್ ಮಾತಾಡ್ರಿ. ಅಲ್ಲ ರೀ, ನಾವು ಈಗ ಏ ಸ್ಪೀಕರ್ ಬತ್ತಲ್ಲ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಇದ್ಕೊಟ್ಟಿದ್ದೋ ಟಿವಿನ, ನೀವು ಅದೇ ಬಿಟ್ಬಿಟ್ಟು ಸ್ಪೀಕರ್ ಬಿಚ್ಕೊಂಡು ಕಳಿಸಿದ್ರೆ ಮಾತಾಡೋದು ಕೇಳ ಮರ, ಸುಮ್ಮನೆ ತಲಾ ಮಾಡ್ಬೇಡ ನೀನು. ಯಾರು ಕೊಟ್ಟಿದೆ, ಯಾರು ಎತ್ತ ಅಂದ್ಬಿಟ್ಟು ಮಾತಾಡು. ಅಲ್ಲ ಇದು ರಿಮೋಟ್ ವರ್ಕ್ ಐತೆ ಅಲ್ಲ ಅಂದ್ಬಿಟ್ಟು ರಿಮೋಟ್ ಕೊಟ್ರೆ ರಿಮೋಟ್ ಸಲ್ಪಿಸ್ಕೊಂಡಿದ್ದೀರಾ ನೀವು? ಯಾವಾಗ ರೇ ಯಾರ ಅಂತ, ನಾನ್ ಟಿವಿನೇ ಕೊಟ್ಟಿಲ್ಲ, ಬೆಂಗಳೂರಿನವನಲ್ಲ. ಯಾವ ಊರು ನಿಂದು ಹೇಳಿ ಕೊಟ್ಟು ರೇ? ನಮ್ದಲ್ಲ, ನಮ್ದು ಟಿವಿ ಕಂಡ್ರೆ ನಿಮ್ದಲ್ಲ ಅಲ್ರಿ. ನಿಮ್ ಟಿವಿ ನಾನೇ ಹೋಗಿ ಇಸ್ಕೊಂಡಿದ್ದೆ. ಅಲ್ಲ ಈಗ ನೆಕ್ಸ್ಟ್ ಇದು ಬತ್ತ ಎಲ್ಲ ಕಲರ್ ಕರೆಕ್ಷನ್ ಕರೆಕ್ಟ್ ಆಗಿ ಬತ್ತಲ್ಲ ಅಂತ ಹೇಳಿದ್ರೆ ಆ ಕಲರ್ ಕರೆಕ್ಷನ್ ಫುಲ್ ಬ್ಲ್ಯಾಕ್ ಅಂಡ್ ವೈಟ್ ಮಾಡಿದೀರಾ? ನೀನ್ ಯಾವ ಚೋಳಿ ಅದು ಆ ಟಿವಿ ರೆಡ್ ಲೈಟ್ ಬೇರೆ ಬರ್ತಾರೆ ಅದನ್ನು ಮರೆಯ ಕರೆಕ್ಟ್ ಆಗ ಹೆಸರು ಕೂಲ್ ಆಗಿ ಹೋದ್ರೆ ಯಾವ್ರು ಫಸ್ಟ್ ಹೇಳು. ಟಿವಿ ನಾನು ಯಾವತ್ತು ಟಿವಿನೇ ತಗೊಂಡು ಹೋಗಿಲ್ಲ ನಾನು, ತಲ ಮಾಡ ನನಗ್ ತಲ ಟೆನ್ಷನ್ ಟೇಬಲ್. ನೀನು ಯಾವ್ರು ನಿಂದು ಈ ಆರ್ ಡಿಸ್ಕ್ ಕೊಟ್ರೆ ಆರ್ ಡಿಸ್ಕ್ ಅಲ್ಲಿರೋದೆಲ್ಲ ಇದು ಡಾಟಾ ಕೇಬಲ್ ಎಲ್ಲ ಬಿಚ್ಕೊಂಡಿದ್ದೀರಾ? ಅಯ್ಯೋ ನೀನ್ ಮಕ ಮುಚ್ಚ ಓದಿಡು, ಇಲ್ಲಿ ಹುಡುಕೊಂಡ್ ಬರ್ದ ಕೊಡ್ತೀನಿ. ಅಲ್ಲ ಈಗ ನೆಕ್ಸ್ಟ್ ಇದ್ ನೋಡಿದ್ರೆ ರಿಮೋಟ್ ಅಲ್ಲಿ ನಂಬರ್ಸ್ ಕಳ್ಬರ್ತಾವಲ್ಲ, ನಂಬರ್ಸ್ ಕಳೆದು ಇದ್ರದ್ದು ಪ್ಲಾಸ್ಟಿಕ್ ಎಲ್ಲ ಬಿಚ್ಕೊಂಡು ರಿಮೋಟ್ ಕೊಟ್ಟಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದೀರಾ ಹೇಳಿ? ಬಂದ್ರು ಮಾತ್ರ ಸುಮ್ನೆ ತಲಾ ಟೆನ್ಷನ್ ಮಾಡಿ ಫೋನ್ ಇಡು, ನಾ ಟಿವಿ ತಗೊಂಡೋಗಿಲ್ಲ ಏನು ಇಲ್ಲ, ಸುಮ್ನೆ ತಲಾ. ಅಲ್ಲ ಈಗ ಬಾಕ್ಲು ರೆಡಿ ಮಾಡ್ಸಕ್ಕೆ ಬಾಕ್ಲದ್ದು ಫೋಟೋ ಕಳ್ಸಿದ್ರೆ ಆ ಫೋಟೋದಲ್ಲಿರೋದು ಇದಕ್ ಹಾಕ್ತೀನಿ ಅಂದ್ಬಿಟ್ಟು ಅದು ಹಾಕಿಲ್ಲ. ಅಯ್ಯೋ ನೀನ್ ಫೋನ್ ಇದೆ, ಸುಮ್ನೆ ತಲಾ ಟೆನ್ಷನ್ ಮಾಡ್ಬೇಡಕ್ಕೆ. ಅಲ್ಲ ಇಲ್ಲಿ ಈ ಟಿವಿ ಡಿಸ್ಪ್ಲೇ ಬೇರೆ ಬರ್ತಾ ಇಲ್ಲ, ಬ್ರೇಕ್ ಆಗೈತೆ ಅಂತ ಕೊಟ್ರೆ ಅದಕ್ಕೆ ಫೆವಿಕ್ವಿಕ್ ಹಾಕಿ ಅಂಟಿಸ್ತೀನಿ ಅಂತಂದ್ರೆ ಫೆವಿಕ್ವಿಕ್ ಹಾಕಿಲ್ಲ. ಅಲ್ಲ ಇದು ಲೆನ್ಸ್ ಕರೆಕ್ಟ್ ವರ್ಕ್ ಆಯ್ತಲ್ಲ ಇದು ಲೆನ್ಸ್. ಅಲ್ಲ ಈಗ ನಂಬರ್ ಗಳಿರ್ತಾವಲ್ಲ, ನಂಬರ್ ಗಳಲ್ಲಿ ಯಾಕೆ ಮಿಚ್ಕೊಂಡಿದ್ದೀರಾ ಅಂದೆ ಅದ್ರದ್ದು ರಿಮೋಟ್ದು.
ನೀನು ಬೇರೆ ಟಿವಿ ನೋಡಿ ಎರಡು ವರ್ಷ ಆಯ್ತು, ನಾನು ಟಿವಿ ತಗೊಂಡ್ ಕೊಟ್ಟಿತ್ತು ಈಗ ನಾಲ್ಕು ದಿವಸದಿಂದ. ಅಲ್ಲ ಸ್ವಾಮಿ ಈಗ ನೆಟ್ಟಿಗೆ ಈಗ ಕರೆಕ್ಟ್ ಆಗಿ ಮಾತಾಡಿ, ನಮಗೂ ಬೇಡ ನಿಮಗೂ ಬೇಡ. 250 ರೂಪಾಯಿ ಬೇರೆ ದುಡ್ಡು ಇಸ್ಕೊಂಡಿದ್ದೀರಾ ಸರಿನಾ, 250 ರೂಪಾಯಿ ನೀವೇ ಮಡಿಕೊಳ್ಳಿ, ನಮ್ಮ ಟಿವಿ ಏನೇನೈತೆ ಪಾರ್ಟ್ಸ್ ಹಾಕೊಟ್ಟು ಕಳಿಸ್ಬಿಡಿ. ಕರೆಕ್ಟ್ ಆಗಿ ಮಾತಾಡೋ, ನಾವು ಟಿವಿ ಕೊಟ್ಟಿದೀವಿ ನಿನ್ನ ಹತ್ರ ಈ ತರ ಮಾತುಗಳೆಲ್ಲ ಕೇಳಕ್ಕೆಲ್ಲ ನಾವು ಇದಲ್ಲ ನಾವು. ಹಾ ಮತ್ತೆ ಅಂಗಡಿ ಹತ್ರ ಸರ್ ಮನೆ ಹತ್ರ ಎಲ್ಲ ಬಂದು ರೆಡಿ ಮಾಡ್ತೀನಿ ಅನ್ಬಿಟ್ಟು ಎಲ್ಲ ತಗೋಬಿಟ್ಟು ನೀವು ಎಷ್ಟು ಜನ ಇದ್ದೀರಾ ನಿಮ್ಗೆ ಹೆಂಗ್ ಅದು ಎಷ್ಟು ಈ ತರ ಎಷ್ಟು ಜನ ಮಾಡಿದ್ದೀರಾ ನೀವು? ಹಲೋ ನೋಡಿದ್ರಲ್ಲ ವೀಕ್ಷಕರೇ, ನಾನು ಈ ವಾರ ಯಾವ ರೀತಿ ಕಾಲು ಹಿಡಿದೆ, ಯಾವ ರೀತಿ ಚಮಕಿಸ್ದೆ, ಯಾವ ರೀತಿ ಬಕ್ರ ಮಾಡಿದೆ ಅಂತ ಮುಂದಿನ ವಾರ ಮತ್ತಷ್ಟು ಕಾನ್ಸೆಪ್ಟ್ಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಗಾಗಿ ಮಾತ್ರ, ಯಾರ ಮನಸ್ಸನ್ನು ನೋಯಿಸೋ ಉದ್ದೇಶದಿಂದ ನಾನು ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇದು ಸ್ವರ್ಣ ಟಿ ವಿ, ಬಾಂಧವ್ಯಗಳ ಬಿಸಿಗೆ. ಲವ್ ಯು ಆಲ್, ಬಾಯ್.